हेलो फ्रेंड्स वेलकम बैक टू सुमा टॉक्स नानु निम्म सुमा नानिवत्तु ओंदु इंट्रेस्टिंग आगिरो टॉपिक ना निम्म मुंदे तगोंबर्ता इदीने अबौट प्रेग्नेंसी अंदरे प्रेग्नेंसी बग्गे रिलेटेड आगि इवत्तिन वीडियो इदु ಟಾಪಿಕ್ ಏನು ಅಂತ ಹೇಳಿಬಿಟ್ಟು ಈಗಾಗಲೇ ನಿಮ್ಮ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ಈ ದಿನ ಏನು ಅಂತ ಹೇಳಿದ್ರೆ ಟಾಪಿಕ್ ಬಂದು ನಾರ್ಮಲ್ ಡೆಲಿವರಿ ವರ್ಸಸ್ ಸಿ ಸೆಕ್ಷನ್, ಅಂದರೆ ಸಿಜೇರಿಯನ್ ಅಂತ ಕರಿತೀರೋ ಅದು ಸಿ ಸೆಕ್ಷನ್. ಹಾಗೆಯೇ ಈ ಟಾಪಿಕಲ್ಲಿ ನಾನೇನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಪೊಸಿಷನಿಂಗ್, ಬೇಬಿ ಪೊಸಿಷನಿಂಗ್ ಅಂದರೆ ಯಾವ ರೀತಿಯಾಗಿರಬೇಕು, ಬ್ರೀಚ್ ಪೊಸಿಷನು ಮತ್ತು ಸೆಫಾಲಿಕ್ ಪೊಸಿಷನ್, ಹಾಗೆಯೇ ಕೆಲವೆಲ್ಲ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೆಲ್ಲ ಎಕ್ಸಸೈಸಸ್ ಮಾಡಬೇಕು, ಹಾಗೆಯೇ ಕೆಲವು ಟಿಪ್ಸ್ ಎಲ್ಲ ನಾನು ಇದು ಪ್ರತಿಯೊಂದೂ ಈ ಟಾಪಿಕ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ರೆ ಸುಮಾ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನನ್ನ ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟೇ ಬರುತ್ತೆ. ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಬನ್ನಿ. ಆಗಿದ್ರೆ ಹಿಂದಿನ ಕಾಲದಿಂದ ಸಿ ಸೆಕ್ಷನ್ ಅಂದರೆ ತುಂಬಾ ರೇರ್ ಅಂತಲೇ ಹೇಳ್ಬೋದು, ಅಷ್ಟಾಗಿ ಇರಲಿಲ್ಲ. ಬಟ್ ಇವಾಗ ಆಗಿನ ಕಾಲದವ್ರಿಗೆ ಏನಾದರೂ ಕೇಳಿದ್ರೆ, ಅಜ್ಜಿಯವ್ರಿಗೆಲ್ಲ ಏನಿರ್ತಾರೋ ಅವ್ರು ಕೇಳಿದ್ರೆ ಏನಿರ್ತಾರೋ, ಆಪ್ರೇಷನ್ ಮಾಡಿದ್ರು ಅಂತ ಎಲ್ಲ ಹೇಳಿದ್ರೆ ಏನಿರ್ತಾರೆ ಅಂದರೆ, ನಮ್ಮ ಕಾಲದಲ್ಲೆಲ್ಲ ಏನೂ ಇರಲಿಲ್ಲ, ಈವನ್ ಅವ್ರಿಗೆ ಪ್ಲ್ಯಾನ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಸಹ ಗೊತ್ತಿರಲಿಲ್ಲ. ಆ ರೀತಿಯಾಗಿದ್ದಂತಹ ಸ್ಟೇಜು ಅವ್ರಿಗೆಲ್ಲ ನಾರ್ಮಲ್ಲಾಗಿ ಡೆಲಿವರೀಸ್ ಆಗ್ತಿತ್ತು. ಬಟ್ ಇವಾಗಿನ ಜನ್ರೇಷನಲ್ಲಿ ಏನಿದೆ ತುಂಬಾ ನಾರ್ಮಲ್ ಡೆಲಿವರಿ ಆಗೋದೇ ರೇರ್ ಆಗಿಬಿಟ್ಟಿದೆ, ಆ ರೀತಿಯಾಗಿದೆ. ಆದ್ದರಿಂದ ನಾನು ಈ ಟಾಪಿಕ್ ಏನು ತೊಗೊಬಂದಿದ್ದೇನೆ ಅಂದರೆ, ತುಂಬಾ ಜನದ ಹತ್ರ ಅಂದರೆ ಹಿಂದಿನ ಕಾಲದವರೆಲ್ಲ ಏನಿರ್ತಾರೋ ಅವ್ರ ಹತ್ರ ಅವ್ರು ಏನು ಮಾಡ್ತಾ ಇದ್ರು ಪ್ರತಿಯೊಂದು ಒಂದು ಸರ್ವೆ ರೂಪದಲ್ಲಿ ಏನು ಮಾಡಿಕೊಂಡು ಅವ್ರ ರಿಸಲ್ಟ್ ಏನೇನು ನನಗೆ ತುಂಬ ಮೆಜಾರಿಟಿ ಕೇಸಸ್ಸಲ್ಲಿ ಏನು ರಿಸಲ್ಟ್ ಸಿಕ್ತೋ ಅದನ್ನೆಲ್ಲನೂ ಪ್ರತಿಯೊಂದು ಹೇಳ್ತಾ ಹೋಗ್ತೇನೆ. ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಹೋಗಿ. ಮೊದಲನೇದಾಗಿ ನಾನು ನಾರ್ಮಲ್ ಡೆಲಿವರಿ ಬಗ್ಗೆ ಹೇಳ್ತೀನಿ. ಪ್ರತಿಯೊಂದು ಹೆಣ್ಣಿಗೂ ಆಸೆ ಇರೋದೇನು ಅಂತ ಹೇಳಿದ್ರೆ, ನಾರ್ಮಲ್ ಡೆಲಿವರಿ ಆಗಬೇಕು, ಹಾಗೆಯೇ ಲೈಫ್ ಲಾಂಗ್ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಬಾರ್ದು. ಈ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಆಸೆ, ಮೊದಲಿಗೆ ನೀವು ಆಪ್ ಮಾಡಬೇಕಾಗಿರೋದು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ನಾರ್ಮಲ್ ಡೆಲಿವರಿ ಅಂತ ಹೇಳಿದ್ರೆ ವ್ಯಾಜಿನಲ್ ಬರ್ತ್, ನಿಮಗೆ ನ್ಯಾಚುರಲಾಗಿ ಬರ್ತ್ ಆಗೋದನ್ನೇ ನಾರ್ಮಲ್ ಡೆಲಿವರಿ ಅಂತ ಕೇಳ್ತಾರೆ ಅಂದರೆ ಹೇಳ್ತಾರೆ. ಹಾಗೆಯೇ ಏನು ಸಿ ಸೆಕ್ಷನ್ ಅಂತ ಏನು ಹೋಗ್ತಿರೋ ಅದು ಬಂದುಬಿಟ್ಟು ಏನಾದರೂ ಕ್ರಿಟಿಕಲ್ ಸಿಚುಯೇಷನ್ಸ್ ಇದ್ದರೆ, ಏನಾದರೂ ರಿಸ್ಕ್ ಇದ್ದರೆ ಬೇಬಿಗಾಗಲಿ ಮತ್ತು ತಾಯಿಗಾಗಲಿ, ಅಂದರೆ ತಾಯಿ ಮಗುವಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಸಿ ಸೆಕ್ಷನ್ಗೆ ಹೋಗಬೇಕು. ಇನ್ ಕೇಸ್ ಏನೂ ಇಲ್ಲ, ಪರವಾಗಿಲ್ಲ, ನಮ್ಮ ಪೇಯ್ನ್ಸ್ ತಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಡನ್ನಾಗಿ ಸಿ ಸೆಕ್ಷನ್ಗೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಆವಾಗ ಪೇಯ್ನ್ ತಡೆಯಲಿಲ್ಲ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಸಫರ್ ಮಾಡಬೇಕಾಗುತ್ತೆ. ಬಟ್ ಏನಾದರೂ ಇನ್ ಕೇಸ್ ರಿಸ್ಕ್ ಇದ್ದರೆ ಸಿ ಸೆಕ್ಷನ್ಗೆ ಆಬ್ವಿಯಸ್ಲಿ ನಾವು ಸಿ ಸೆಕ್ಷನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾನು ಇವಾಗ ಏನಂತೇಳಿ ಅಂದರೆ ನಾರ್ಮಲ್ ಡೆಲಿವರಿ ಬಗ್ಗೆ ಪ್ರತಿಯೊಂದು ಕಂಪ್ಲೀಟಾಗಿ ಹೇಳ್ತೇನೆ, ಅದಾದ ನಂತರ ಸಿ ಸೆಕ್ಷನ್ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾರ್ಮಲ್ ಡೆಲಿವರಿ ಯಾಕಾಗ್ತಿತ್ತು ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದಲೂ ಯಾಕಾಗ್ತಿತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ತಿನ್ನೋ ಫುಡ್, ಹೌದು ತುಂಬಾ ಹೆಲ್ದಿ ಫುಡ್ ತಿಂತಾ ಇದ್ರು, ಆರೋಗ್ಯವಾದಂಥ ಫುಡ್ ಅಂದರೆ ಈಗಿನ ಕಾಲದವ್ರ ಥರ ಜಂಕ್ ಫುಡ್ ಅಷ್ಟೊಂದು ಇರಲಿಲ್ಲ, ಆಯಿಲಿ ಫುಡ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಎಲ್ಲನೂ ರೈಸ್ ತಿಂತಾಯಿದ್ರು, ಮತ್ತು ಹಾಗೆಯೇ ರಾಗಿ ಮುದ್ದೆ ಏನಂತಾರೆ ರಾಗಿ ಮುದ್ದೆ ತಿಂತಾಯಿದ್ರು, ಜೊತೆಗೆ ತುಂಬ ಚೆನ್ನಾಗಿ ವರ್ಕ್ಸ್ ಅಂದರೆ ಎಕ್ಸಸೈಸಸ್ ಅಂತ ಹೇಳಿ ನಾವೆಲ್ಲನೂ ಈಗ ಎಕ್ಸಸೈಸಸ್ಸು ಯೋಗ ಹಾಗೆ ಹೀಗೆ ಎಲ್ಲ ವರ್ಕ್ ಮಾಡ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಮಾಡ್ತಾ ಇರಲಿಲ್ಲ. ತುಂಬ ಕೆಲಸಗಳು ಏನಿರ್ತಾ ಇತ್ತು, ಎಲ್ಲ ತೋಟಗಳಾಗಿರ್ಬೋದು, ಹೊಲಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಮನೆಯಲ್ಲಿ ನೋಡ್ಕೊಳ್ಳೋದು, ಮಗು ಮಕ್ಕಳ ಜೊತೆಗೇನೆ ಹಿರಿಯಕರನ್ನೆಲ್ಲ ನೋಡ್ಕೊತಾ ಇದ್ರು, ಜೊತೆ ಜೊತೆಗೇನೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ರು. ಬಟ್ ನಾವು ಅದು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ. ಈಗಿನ ಜನ್ರೇಷನಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕೈಲಾದಷ್ಟು ನಾನು ಅಂದರೆ ಸಿಂಪಲ್ ಆದಂತಹ ಎಕ್ಸಸೈಸಸ್ಸು ಏನಿದೆ, ಎಕ್ಸಾಂಪಲ್ ಎಕ್ಸಸೈಸಸ್ಗೆ ಬಂದರೆ ಬಟರ್ಫ್ಲೈ ಎಕ್ಸಸೈಸಸ್ ಅಂತಿದೆ, ಅದು ಮಾಡ್ಕೊಳ್ಬೋದು. ಹಾಗೆಯೇ ಬ್ರಿಸ್ಕ್ ವಾಕ್ ಅಂದರೆ ಮೈಲ್ಡಾಗಿ ಅಂದರೆ ತಿಂದಿದ ತಕ್ಷಣ ಹಾಗೆಯೇ ಸುಮ್ಮನೆ ಕುತ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಬಾರ್ದು, ಜಸ್ಟ್ ವಾಕ್ ಮಾಡಬೇಕು. ಜೊತೆಗೆ ಬ್ರೀತಿಂಗ್ ಎಕ್ಸಸೈಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ. ಆದ್ದರಿಂದ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ. ಹಾಗೆಯೇ ಮೋರ್ ವಾಟರ್ ಅಂದರೆ ನೀರು ತುಂಬಾ ಹೆಚ್ಚಿನದಾಗಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಬಾಡಿ ಹೈಡ್ರೇಟ್ ಆಗಿ ಇಟ್ಕೊಳ್ತಿರೋ ಅಷ್ಟೇ ಒಳ್ಳೆಯದು, ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ನೀರು ಕುಡಿತಾ ಹೋಗಿ. ಆದರೆ ನಾನೊಂದು ಸಜೆಷನ್ ಕೊಡ್ತೇನೆ ಇಲ್ಲಿ ಏನಂತ ಹೇಳಿದ್ರೆ, ಫಿಫ್ತ್ ಮಂತ್ ಏನು ಫಿಫ್ತ್ ಮಂತ್ ಆಗಿರ್ಬೋದು, ಫಿಫ್ತ್ ಮಂತ್ ಎಂಡ್ ಆಗಿರ್ಬೋದು, ಅಲ್ಲಿಂದನೂ ನಿಮಗೆ ಬಾಣಂತಿಯಲ್ಲೂ ಸಹ ಬಿಸಿ ನೀರೇ ಕುಡಿಯೋದಕ್ಕೆ ಹೇಳ್ತಾರೆ. ಆದ್ದರಿಂದ ಫಿಫ್ತ್ ಮಂತ್ ಏನು ಕಂಪ್ಲೀಟ್ ಆಗುತ್ತೋ ಅಲ್ಲಿಂದನೂ ಸಹ ಬಿಸಿ ನೀರೇ ಕುಡಿತಾ ಹೋಗಿ. ಬೆಚ್ಚಿಗೆ ಅಂದರೆ ನಿಮ್ಗೆ ಕುಡಿಯೋಕ್ಕಾಗೋ ಅಷ್ಟು ಬೆಚ್ಚಿಗಿರೋ ನೀರು, ಉಗುರು ಬೆಚ್ಚಗಾಗಿರ್ಬೋದು, ಬೆಚ್ಚಿಗಿರೋ ನೀರನ್ನೇ ಕುಡಿತಾ ಹೋಗಿ. ನಿಮಗೆ ಡೈಜೆಷನ್ಗೂ ತುಂಬ ಒಳ್ಳೆಯದಾಗುತ್ತೆ, ಜೊತೆಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕಂತ ಹೇಳಿದ್ರೆ ತುಂಬ ಪೇಯ್ನ್ಸ್
ಎಲ್ಲ ಕಂಟ್ರೋಲ್ ಮಾಡುತ್ತೆ. ತಣ್ಣೀರು ಇವಾಗ ಏನಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೂ ಕೆಲವರು ಹೇಳ್ತಾರೆ, ಹಿರಿಯಕರು ಏನು ಹೇಳ್ತಾರೆ ಅಂದರೆ ಬಿಸಿ ಬಿಸಿಯಾದ ಊಟ ತಿನ್ನಿ, ಅಂದರೆ ತುಂಬ ನೋವಿರೋದಿಲ್ಲ ಡೆಲಿವರಿ ಟೈಮಲ್ಲಿ, ತಣ್ಣಗಿರೋ ತಿನ್ನಬೇಡಿ ಅದು ಏನು ನೋವೆಲ್ಲ ಜಾಸ್ತಿ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಆದ್ದರಿಂದ ಹೇಳ್ತಾ ಇದ್ದಾನೆ ಬಿಸಿಯಾಗಿರುವಂತಹ ಊಟನೇ ಸೇವನೆ ಮಾಡಿ, ಅಂದರೆ ಜಾಸ್ತಿ ತುಂಬ ಹಾಟ್ ಹಾಟಾಗಿ ಬಿಸಿಯಾಗಿರೋದಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಮೀಡಿಯಮ್ಮಾಗಿ ಬಿಸಿಯಾಗಿರುವಂತಹ ಊಟನ ಸೇವನೆ ಮಾಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಪೌಷ್ಟಿಕಾಂಶದ ಆಹಾರನ ತಗೊಳ್ಳಿ, ಜೊತೆಗೆ ನೀರು ಸಹ ಬೆಚ್ಚಗಿರೋ ನೀರನ್ನೆಲ್ಲ ಕುಡೀರಿ. ಹಾಗೆಯೇ ಇನ್ನೂ ಕೆಲವು ಟಿಪ್ಸ್ ಎಲ್ಲ ಹೇಳ್ತೇನೆ. ಜೊತೆಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಏನಾದರೂ ಇದ್ದರೆ ತುಂಬ ಆದಷ್ಟು ನಿಮ್ಮದು ಸ್ಟ್ರೆಸ್ ಏನಿರುತ್ತೆ, ಮತ್ತು ಏನು ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ ಮಾತುಗಳು, ಅಷ್ಟು ನೋವಿರುತ್ತೆ ಹೀಗಿರುತ್ತೆ ಆಗಿರುತ್ತೆ ಅಂತ ಭಯ ಬೇಡ, ಯೋಚನೆ ಬೇಡ, ಯಾವಾಗಲೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಆರಾಮಾಗಿರಿ ಫ್ರೀಯಾಗಿರಿ ಅಂತಲೇ ಹೇಳ್ತೀನಿ. ತುಂಬ ಖುಷಿ ಖುಷಿಯಾಗಿರಿ ಅಂತ ಹೇಳ್ತೇನೆ. ಮತ್ತು ನಿಮಗೆ ಮಗು ಹುಟ್ಟೋದ್ರ ಮುಂಚೆ ಮಗುನ ನೋಡೋದ್ರ ಅದ್ರ ಮುಂದೆ ಯಾವುದೇ ನೋವು ಅಷ್ಟೊಂದು ಹೆಚ್ಚೇನಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ದೇವರು ನಮ್ಗೆ ಅಷ್ಟು ಶಕ್ತಿ ಕೊಟ್ಟಿರ್ತಾನೆ ನಮಗೆ, ಏನಂತ ಹೇಳಿದ್ರೆ ತಡೆಯೋ ಅಷ್ಟು ಸ್ಟ್ರಾಂಗ್ ನಮಗೇನು ಶಕ್ತಿ ಅನ್ನೋದು ದೇವರು ಆ ನೋವನ್ನೆಲ್ಲ ಒರೆಸುವಂತಹ ಶಕ್ತಿ ನಮ್ಮ ಹತ್ರ ಇರುತ್ತೆ. ಯಾವುದೇ ಕಾರಣಕ್ಕೂ ಭಯ ಬೇಡ ಅಂತಲೇ ಹೇಳ್ತೇನೆ. ಮತ್ತು ಜೊತೆಗೆ ನಿಮಗೆ ನಿತ್ಯ ಅವಶ್ಯಕತೆ ತುಂಬಾ ಇರುತ್ತೆ, ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ಯೋಚನೆಗಳು ಮಾಡ್ಕೊಳ್ಳೋದು. ಮತ್ತು ಆರೋಗ್ಯವಾಗಿ ಮಗು ಹುಟ್ಟಬೇಕು ಅಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ತುಂಬ ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ, ನೈಟ್ ಸ್ಲೀಪ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬಿಡಿ. ತುಂಬ ನಿದ್ದೆ ಮಾಡೋದ್ರಿಂದನೂ ಅಷ್ಟೇ ನಾರ್ಮಲ್ ಡೆಲಿವರಿಗೆ ತುಂಬ ಯೂಸ್ ಆಗುತ್ತೆ. ಈ ರೀತಿಯಾಗಿ ಎಲ್ಲನೂ ನೀವು ಫಾಲೋ ಮಾಡ್ತಾ ಹೋದರೆ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಪೇಯ್ನ್ಸ್ ಬರುತ್ತೆ, ನ್ಯಾಚುರಲ್ ಪೇಯ್ನ್ಸ್ ಬರುತ್ತೆ. ಮತ್ತು ನಾರ್ಮಲ್ ಡೆಲಿವರಿ ಆಗಬೇಕಂತ ಹೇಳಿದ್ರೆ ನ್ಯಾಚುರಲ್ ಪೇಯ್ನ್ಸ್ ಬರೋದು ಕಾಮನ್, ಬಟ್ ಇನ್ ಕೇಸ್ ಕೆಲವರಲ್ಲಿ ಬಂದುಬಿಟ್ಟು ನ್ಯಾಚುರಲ್ ಪೇಯ್ನ್ ಬರೋದಿಲ್ಲ, ಡೆಲಿವರಿ ಡೇಟ್ ಡ್ಯೂ ಡೇಟ್ ಹತ್ರ ಬಂದಿದೆ ಅಂದಾಗ ಏನು ಬೇಬಿ ಗ್ರೋತ್ ಎಲ್ಲ ಆಗಿದೆ ಇನ್ನೇನು 38th ವೀಕಿಂದ 40 ವೀಕ್ ಒಳಗಡೆ ನಾರ್ಮಲ್ ಡೆಲಿವರಿ ಚಾನ್ಸ್ ಆಗೋ ಚಾನ್ಸಸ್ ತುಂಬಾ ಹೈ ಆಗಿರುತ್ತೆ. ಅಂದರೆ 38-40 ವೀಕ್ಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 280 ಡೇಸ್ ಬಿಫೋರ್ ಒಳಗಡೆ ಡೆಲಿವರಿ ಆಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಏನು ನಿಮಗೆ ನ್ಯಾಚುರಲ್ ಪೇಯ್ನ್ಸ್ ಬಂದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಅದು ಆರ್ಟಿಫಿಷಿಯಲ್ ಪೇಯ್ನ್ಸ್ ಅಂದರೆ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ, ಟ್ಯಾಬ್ಲೆಟ್ಸ್ ಕೊಡೋದ್ರ ಮುಖಾಂತರ ಅಂದರೆ ಇಡ್ತಾರೆ ವ್ಯಾಜಿನಲ್ ಪ್ಲೇಸಸ್ಸಲ್ಲಿ, ಅದ್ರ ಮುಖಾಂತರ ಅದು ನೋವು ತಾನಾಗೆ ಬರೋ ಹಾಗೆ ಮಾಡ್ತಾರೆ. ಈ ರೀತಿ ಎಲ್ಲನೂ ಇರುತ್ತೆ. ಮತ್ತು ಇದ್ರ ಮುಂದಿನ ಟಾಪಿಕಲ್ಲಿ ತಿಳಿಸ್ಕೊಡ್ತೇನೆ ಯಾವ ರೀತಿ ಎಲ್ಲನೂ ಅಂದರೆ ಡೆಲಿವರೀಸ್ ಆಗುತ್ತೆ ಅಂತ ಎಲ್ಲ ಹೇಳಿಬಿಟ್ಟು. ಬಟ್ ಈ ಟಾಪಿಕಲ್ಲಿ ನಾನು ಹೇಳ್ತಾ ಇರೋದು ಎಕ್ಸಸೈಸಸ್ ಎಷ್ಟು ಇಂಪಾರ್ಟೆಂಟ್ ನಾರ್ಮಲ್ ಡೆಲಿವರಿಗೆ, ಮತ್ತು ಪೊಸಿಷನಿಂಗು, ಮತ್ತು ನಾರ್ಮಲ್ ಡೆಲಿವರಿ ವರ್ಸಸ್ ಸಿಸರಿನ್ ಅಂತ ಹೇಳ್ತಾ ಇದ್ದೇನೆ. ಕೇಳಿದ್ರಲ್ವ ಅಂದರೆ ಎಷ್ಟೆಲ್ಲ ಎಕ್ಸಸೈಸಸ್ ಇದೆ ಅಂತ ಎಲ್ಲ ಫಾಲೋ ಮಾಡಿ. ಜೊತೆಗೆ ನಾರ್ಮಲ್ ಡೆಲಿವರಿ ಆಗಬೇಕಂತ ಹೇಳಿದ್ರೆ ಬೇಬಿ ಪೊಸಿಷನಿಂಗ್ ಯಾವುದರಲ್ಲಿ ಅಂದರೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಸೆಫಾಲಿಕ್ ಪೊಸಿಷನ್ ಅಂತ ಕರೀತಾರೆ. ಸೆಫಾಲಿಕ್ ಪೊಸಿಷನ್ ಏನು ಅಂತ ಹೇಳಿದ್ರೆ ಬೇಬಿ ಏನಿದೆ ನಿಮ್ಮ ಮಗುವಿನ ಪೊಸಿಷನ್ ಹೊಟ್ಟೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮದೇನಿರುತ್ತೆ ವೆಜೀನ ಅಂತ ಹೇಳ್ತಾರೆ ಸರ್ವಿಕ್ಸ್, ಅದು ಹೆಡ್ ಬಂದು ಕೆಳಗಡೆ ಇರಬೇಕು, ಲೆಗ್ಸ್ ಎಲ್ಲ ಬಂದುಬಿಟ್ಟು ಮೇಲೆ ಇರಬೇಕು. ಆ ರೀತಿಯಾಗಿದ್ದರೆ ಇದನ್ನು ಸೆಫಾಲಿಕ್ ಪೊಸಿಷನ್ ಅಂತ ಕರೀತಾರೆ, ಮತ್ತು ಹೆಡ್ ಡೌನ್ ಪೊಸಿಷನ್ ಅಂತಲೂ ಕರೀತಾರೆ. ಈ ರೀತಿಯಾಗಿದ್ದರೆ 95% ಆಫ್ ದ ವುಮೆನ್ ಅಂದರೆ ವಿತ್ ಪೇಯ್ನ್ಸು ನೋವು ಬರೋದ್ರಿಂದ ಈ ರೀತಿಯ ಪೊಸಿಷನ್ ಇದ್ದರೂ ಪೇಯ್ನ್ಸ್ ಬಂದರೆ ಆರಾಮಾಗಿ 95% ಆಫ್ ದ ವುಮೆನ್ ಅಂದರೆ ರಿಸರ್ಚ್ ಪ್ರಕಾರ ಈ ರೀತಿಯಾಗಿ ಸರ್ವೆ ಪ್ರಕಾರ ರಿಸರ್ಚ್ ಪ್ರಕಾರ ಮೆನ್ಷನ್ ಮಾಡಿರೋದು 95% ಆಫ್ ದ ವುಮೆನ್ಸ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಅಂದರೆ ಆ ಪೇಯ್ನ್ ನೀವು ಬೇರ್ ಮಾಡಬೇಕಾಗುತ್ತೆ. ಸೊ ಪರವಾಗಿಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತೆ, ನಮ್ಗೆ ಆ ಶಕ್ತಿ ಕೊಟ್ಟಿರ್ತಾರೆ ಹೆಣ್ಣಿಗೆ. ಸೊ ಆದ್ದರಿಂದ ಸಿಸೇರಿಯನ್ ಆಪ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಷ್ಟೊತ್ತು ಪೇಯ್ನ್ಸ್ ಬರುತ್ತೋ ಅಷ್ಟೇ ನಾವು ಕಷ್ಟಪಡಬೇಕಾಗುತ್ತೆ. ಅದಾದ ನಂತರ ಯಾವುದೇ ರೀತಿಯಾದಂತಹ ರಿಸ್ಕ್ ಅಷ್ಟಾಗಿರೋದಿಲ್ಲ, ಅಂದರೆ ಸಿ ಸೆಕ್ಷನ್ ಕಂಪೇರ್ ಮಾಡಿದ್ರೆ ಅಷ್ಟಾಗಿರೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಇನ್ನು ಸಿ ಸೆಕ್ಷನ್ಗೆ ಹೋಗೋಣ. ಸಿ ಸೆಕ್ಷನ್ ಅಂತ ಹೇಳಿದ್ರೇ ಒಂದು ತುಂಬ ಕ್ರಿಟಿಕಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಸಿ ಸೆಕ್ಷನ್ ಅಂತ ಹೋಗ್ಬಿಡ್ತೇವೆ, ಇಲ್ಲ ಅಂತ ಹೇಳಿಲ್ಲ. ಸಿ ಸೆಕ್ಷನ್ ತುಂಬ ಅಂದರೆ ಆ ಟೈಮ್ಗೆ ಡೆಲಿವರಿ ಟೈಮ್ಗೆ ಆರಾಮ ಅನಿಸುತ್ತೆ, ಇಲ್ಲ ಅಂತ ಹೇಳಿದ್ರಲ್ಲ. ಏನು ಅನಸ್ತಿಶಿಯ ಕೊಟ್ಟು ನಮಗೆ ಪ್ರಜ್ಞೆ ತಪ್ಪಿಸಿ ಅಂದರೆ ಅರ್ಧ ಭಾಗದಷ್ಟು ಅಂದರೆ ಚೆಸ್ಟ್ಗಿಂತ ಮೇಲೆ ಏನು ಪ್ರಜ್ಞೆ ಇರುತ್ತೆ ಎಲ್ಲನೂ ನಾವು, ಮತ್ತು ಕೆಳಗಡೆ ಏನು ಇನ್ನೇನಿರುತ್ತೆ ಚೆಸ್ಟ್ಗಿಂತ ಕೆಳಗಡೆ ಪ್ರತಿಯೊಂದು ಅಂಗಾಂಗಗಳಲ್ಲೂ ಯಾವುದೇ ಮೂಮೆಂಟ್ ಇರೋದಿಲ್ಲ, ಜೋಮ್ ಕಟ್ಟದಂಗಾಗಿರುತ್ತೆ, ಮರ ಕಟ್ಟದಂಗಾಗಿರುತ್ತೆ, ಯಾವುದೇ ಪೇಯ್ನ್ಸ್ ಇರೋದಿಲ್ಲ, ನಮ್ಮನ್ನು ಕಟ್ ಮಾಡಿದ್ರೂ ಏನೂ ಆಗೋದಿಲ್ಲ, ಈ ರೀತಿಯಾಗಿರುತ್ತೆ. ಸೊ ಆದ್ದರಿಂದ ಹೇಳ್ತೇನೆ
ಸಿ ಸೆಕ್ಷನ್ಗೆ ಯಾರು ಎಷ್ಟಾಗಿ ಹೋಗಬೇಡಿ. ಯಾಕಂತ ಹೇಳಿದ್ರೆ ಸಿ ಸೆಕ್ಷನ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಗ್ಬೋದು, ನೀವಿಲ್ಲ ಅಂತ ಹೇಳಿಲ್ಲ. ಏನಾದರೂ ಕ್ರಿಟಿಕಲ್ ಇದ್ದರೆ, ರಿಸ್ಕ್ ಇದ್ದರೆ, ಏನಾದರೂ ತುಂಬಾ ಪ್ರಾಬ್ಲಮ್ ಕಾಂಪ್ಲಿಕೇಶನ್ ಇದ್ದರೆ ಮಾತ್ರ ಸಿ ಸೆಕ್ಷನ್ಗೆ ಹೋಗಿ, ನಿಮಗೇನು ಪೇಯ್ನ್ಸ್ ಬಂದಿಲ್ಲ, ನಾರ್ಮಲ್ ಡೆಲಿವರಿ ಚಾನ್ಸಸ್ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಸಿ ಸೆಕ್ಷನ್ಗೆ ಹೋಗಿ. ಅದು ಬಿಟ್ಟು ಸುಮ್ಮನೆ ನಾನು ಪೇಯ್ನ್ ಸರಿಯಾಗಿ ಆಗೋದಿಲ್ಲ, ಅವ್ರು ಹೇಳಿದರೆ ಇಷ್ಟು ಪೇಯ್ನ್ ಆಗುತ್ತಂತೆ, ಅಷ್ಟು ಪೇಯ್ನ್ ಆಗುತ್ತಂತೆ ಅಂತ ಬೇರೆಯವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಸಿ ಸೆಕ್ಷನ್ಗೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಆ ಸಿ ಸೆಕ್ಷನ್ ಆಗೋ ಟೈಮಲ್ಲಿ ಮಾತ್ರ ನಿಮಗೆ ಅನಸ್ತಿಷಿ ಎಲ್ಲ ಕೊಟ್ಟು, ಅಂದರೆ ನಿಮ್ಮ ಪ್ರಜ್ಞಾವಸ್ಥೆ ಅರಪ್ರಜ್ಞಾವಸ್ಥೆಯಲ್ಲಿ ಇರ್ತೀರಿ. ಆದರೆ ಅದಾದ ನಂತರ ನಮಗೆ ಪ್ರಜ್ಞೆ ಏನು ಬರುತ್ತೋ ತುಂಬಾ 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 ಪೇಯ್ನ್ಸ್ ಅನುಭವಿಸ್ಬೇಕಾಗುತ್ತೆ, ತುಂಬ ಪೇಯ್ನ್ಸು. ಅದರಿಂದ ರಿಕವರಿ ಆಗೋದು ಸ್ವಲ್ಪ ಕೆಲವರು ಬೇಗ ಆಗ್ತಾರೆ, ಕೆಲವರು ಲೇಟಾಗಿ ಆಗ್ತಾರೆ, ಅದೆಲ್ಲ ಸೆಕೆಂಡ್ರಿ. ಬಟ್ ತುಂಬಾ ಅದು ಬ್ಯಾಕ್ ಪೇಯ್ನ್ಗೇನೋ, ಬ್ಯಾಕ್ಗೆ ಅನಸ್ತಿಷ್ಯ ಕೊಟ್ಟಿರ್ತಾರೋ, ಬ್ಯಾಕ್ ಪೇಯ್ನ್ ಅಂತೂ ಲೈಫ್ ಲಾಂಗ್ ಎಲ್ಲ ಬರ್ತಾ ಇರುತ್ತೆ. ಆದ್ದರಿಂದ ಸಿ ಸೆಕ್ಷನ್ಗೆ ಅಷ್ಟೊಂದು ಬೇಡ ಅಂತಲೇ ಹೇಳ್ತೀನಿ. ಮತ್ತು ಅನಸ್ತಿಷಿಯಿಂದ ಕೆಲವ್ರಿಗೆ ಅದರಿಂದ ಅಂದರೆ ಏನು ಕಟ್ ಮಾಡಿರ್ತಾರೋ ಆ ಪ್ಲೇಸಲ್ಲಿ ಹೋಂಡ್ ಅಂದರೆ ಗಾಯ ಆಗೋ ಚಾನ್ಸಸ್ ಇರುತ್ತೆ, ಜೊತೆಗೆ ಸ್ವಲ್ಪ ಅಲರ್ಜೀಸು ಮತ್ತು ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ ಹೈ ಆಗಿರುತ್ತೆ. ಈ ರೀತಿಯಾಗೆಲ್ಲ ಇನ್ನೂ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಸಿ ಸೆಕ್ಷನ್ ಬೇಡ. ಸಿ ಸೆಕ್ಷನ್ ಯಾವಾಗ ಮಾಡ್ತಾರೆ ಅಂತಲೂ ತಿಳಿಸ್ಕೊಡ್ತೇನೆ. ಸಿ ಸೆಕ್ಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, 9th month ಏನು ರನ್ನಿಂಗಲ್ಲಿ ಇರುತ್ತೋ ಬೇಬಿ ಡೆವಲಪ್ಮೆಂಟ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನಾದರೂ ಕಾಂಪ್ಲಿಕೇಶನ್ ಇದೆ, ಬ್ರೀಚ್ ಪೊಸಿಷನಲ್ಲೇ ಮಗು ಇದೆ, ಸೊ ಪರವಾಗಿಲ್ಲ ನಮಗೆ ಪೇಯ್ನ್ಸ್ ಬರೋ ತನಕ ನಾವು ತಡೆಯೋಲ್ಲ, ನಮಗೆ ಮಾಡಿಬಿಡಿ ಆಪ್ರೇಷನ್, ಪರವಾಗಿಲ್ಲ ನಮಗೆ ಬ್ರೀಚ್ ಪೊಸಿಷನಲ್ಲಿದೆ, ಯಾವುದೇ ಕಾರಣಕ್ಕೂ ಅದು ಸೆಫಾಲಿಕ್ ಪೊಸಿಷನ್ಗೆ ಬರೋದಿಲ್ಲ ಅಂತ ಡಾಕ್ಟರ್ಸ್ ಏನಾದರೂ ಹೇಳಿದರೆ, ಸ್ಕ್ಯಾನ್ಸ್ ಎಲ್ಲ ಮಾಡಿರ್ತಾರೆ, ಆ ಟೈಮಲ್ಲಿ ಏನಾದರೂ ಆ ರೀತಿ ಇದ್ದರೆ ಸಿ ಸೆಕ್ಷನ್ಗೆ ಹೋಗ್ಬೋದು, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಏನು ಮಾಡೋಕ್ಕೂ ಆಗಲ್ಲ, ನೋ ಆಪ್ಷನ್ ಅಂತ ಇದ್ದಾಗ ನಾವು ಹೋಗಬೇಕಾಗುತ್ತೆ. ಯಾಕಂದರೆ ನಮ್ಮ ತಾಯಿ ಮಗುನ ಇದು ಉದ್ದೇಶದಲ್ಲಿ ಇಟ್ಕೊಂಡು ಇಲ್ಲಿ ನೋಡ್ತೀರಿ, ನಾವು ತಾಯಿ ಮಗು ಸೇಫ್ ಅಷ್ಟೇ ಮುಖ್ಯ, ನಮಗೆ ಯಾವ ಪೇಯ್ನ್ಸನ್ನು ಇನ್ನೊಂದು ಮತ್ತೊಂದು ನಾವು ವೇಟ್ ಮಾಡೋಕ್ಕಾಗೋದಿಲ್ಲ, ಚಾನ್ಸಸ್ ತೊಗೊಳ್ಳೋ ಆಗಿರೋದಿಲ್ಲ. ಸೊ ಆದ್ದರಿಂದ ಆ ಟೈಮಲ್ಲಿ ನೀವು ಸಿ ಸೆಕ್ಷನ್ಗೆ ಹೋಗ್ಬೋದು. ಮತ್ತು ಇನ್ನು ಸಿ ಸೆಕ್ಷನ್ ಬಂದುಬಿಟ್ಟು ಕೆಲವು ಟೈಮ್ಸಲ್ಲಿ ಅಂದರೆ ವಾಟರ್ ಬ್ರೇಕೇಜ್ ಆಗಿ ಪೇಯ್ನ್ಸೇ ಇಲ್ಲ, ಏನು ಪೇಯ್ನ್ಸ್ ಇಲ್ಲ, ಮತ್ತು ಬ್ಲೀಡಿಂಗ್ ಎಕ್ಸೆಸ್ ಆಫ್ ಬ್ಲೀಡಿಂಗ್ ಆಗ್ತಾಯಿದೆ, ಮತ್ತು ಬ್ರೀಚ್ ಪೊಸಿಷನಲ್ಲಿದೆ, ಈ ರೀತಿ ಅಂದಾಗ ಸಿ ಸೆಕ್ಷನ್ಗೆ ಹೋಗಲೇಬೇಕಾಗುತ್ತೆ, ಏನು ಮಾಡೋಕ್ಕೂ ಆಗೋದಿಲ್ಲ, ನೋ ಅದರ್ ಆಪ್ಷನ್ ಅಂತಲೇ ಹೇಳ್ತೇನೆ. ಮತ್ತು ಏನೋ ವ್ಯಾಜಿನಲ್ ಸ್ವಲ್ಪನೂ ಡೈಲೇಟ್ ಆಗ್ತಾ ಇಲ್ಲ, ಓಪನ್ನೇ ಆಗ್ತಿಲ್ಲ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ, ಆವಾಗ ಸಿ ಸೆಕ್ಷನ್ ಆಫ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬ್ರೀಚ್ ಪೊಸಿಷನ್, ಬ್ರೀಚ್ ಪೊಸಿಷನ್ ಅಂತ ಏನು ಅಂತ ಹೇಳಿದ್ರೆ ಮಗು ಹೆಡ್ ಟಾಪಲ್ಲೇ ಇರುತ್ತೆ, ಅಂದರೆ ಮೇಲ್ಗಡೆನೇ ತಲೆ ಇರುತ್ತೆ, ಮತ್ತು ಕೆಳಗಡೆ ಬಂದುಬಿಟ್ಟು ಕಾಲುಗಳಿರುತ್ತೆ. ಈ ರೀತಿ ಪೊಸಿಷನ್ಗಳಿದ್ದರೆ ಕ್ರಿಟಿಕಲ್, ರೇರಾಗಿ ಆಗ್ಬೋದೇನೋ ಡೆಲಿವರೀಸು ಪೇಯ್ನ್ಸ್ ಬಂದು ಓಪನ್ ಆಗಿ ಡೈಲೇಟ್ ಆಗಿ ಆಗ್ಬೋದೇನೋ, ಬಟ್ ನನಗೆ ತಿಳಿದಿದ್ದ ಪ್ರಕಾರ ಅಷ್ಟಾಗಿಲ್ಲ. ಎಲ್ಲೋ 0.5% ಕೇಸಸ್ಸಲ್ಲಿ ಆಗ್ಬೋದೇನೋ, ನನಗೆ ಅಷ್ಟಾಗಿ ಗೊತ್ತಿಲ್ಲ, ನಾನು ಗೊತ್ತಿಲ್ಲದಿರೋ ಟಾಪಿಕ್ನೆಲ್ಲ ಹೇಳೋಕ್ಕೋಗಲ್ಲ, ಸಾರಿ. ಮತ್ತು ಏನು ಈ ರೀತಿಯ ಬ್ರೀಚ್ ಪೊಸಿಷನಲ್ಲಿದ್ದರೆ ಸಿ ಸೆಕ್ಷನ್ಗೆ ಹೋಗಬೇಕಾಗುತ್ತೆ. ಮತ್ತು ಸಿ ಸೆಕ್ಷನಲ್ಲೇನೂ ಎರಡು ಥರ ಮಾಡ್ತಾರೆ, ಅಂದರೆ ಒಂದು ಬಂದುಬಿಟ್ಟು ಕೆಳಗಡೆ ಕಟ್ ಮಾಡೋದು, ಈ ರೀತಿಯಾಗಿ ಹಾರಿಝಾಂಟಲ್ ಕಟ್ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಬಂದುಬಿಟ್ಟು ವರ್ಟಿಕಲ್ ಕಟ್ ಮಾಡ್ತಾರೆ. ಯಾಕೆ ಅಂತಲೂ ತಿಳಿಸ್ಕೊಡ್ತೇನೆ. ಹಾರಿಝಾಂಟಲಲ್ಲಿ ಯಾಕೆ ಕಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಬೇಬಿ ಹೆಡ್ ಟಾಪಲ್ಲಿದ್ದು ಕೆಳಗಡೆ ಏನಾದರೂ ಲೆಗ್ಸ್ ಇದ್ದರೆ, ಈ ರೀತಿ ಇದ್ದರೆ, ಸಿಚುಯೇಷನ್ ಇದ್ದರೆ ಬಂದು ಹಾರಿಝಾಂಟಲ್ ಅಂದರೆ ಈ ರೀತಿಯಾಗಿ ಅಡ್ಡಡ್ಡವಾಗಿ ಏನು ಸಿ ಸೆಕ್ಷನ್ ಸರ್ಜಿಕಲ್ ಡೆಲಿವರಿ ಮಾಡಿರ್ತಾರೆ. ಇನ್ ಕೇಸ್ ಏನಾದರೂ ಬೇಬಿ ಅಡ್ಡಡ್ಡ ಈ ರೀತಿಯಾಗಿ, ಅಂದರೆ ಈ ರೀತಿಯಾಗಿ ಅಡ್ಡಡ್ಡವಾಗಿದ್ದರೆ, ಈ ಸೈಡ್ ಇಲ್ಲ ಸೈಡ್ ರೈಟ್ ಆರ್ ಲೆಫ್ಟ್ ಸೈಡ್ಸಲ್ಲಿದ್ದರೆ, ಆವಾಗ ಒಂದು ಸೈಡ್ಗೆ ವರ್ಟಿಕಲ್ ಲೈನಲ್ಲಿ ಸರ್ಜರಿ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ಎರಡು ಥರ ಸರ್ಜರಿ ಇರುತ್ತೆ. ಇನ್ ಕೇಸ್ ಏನಾದರೂ ವಾಟರ್ ಬ್ರೇಕ್ ಆಗಿ ಎಲ್ಲ ಪೊಸಿಷನಲ್ಲಿದ್ದು ವಾಟರ್ ಬ್ರೇಕ್ ಆಗಿ, ಇಲ್ಲ ಏನಾದರೂ ಕ್ರಿಟಿಕಲ್ ಇದ್ದರೆ, ಏನಾದರೂ ಸ್ವಲ್ಪ ಸಮ್ ಪ್ರಾಬ್ಲಮ್ಸ್ ಇದ್ದರೆ, ಲೈಕ್ ಏನಾದರೂ ಮಗುಗೆ ಬ್ರೀತಿಂಗ್ ಅಂದರೆ ಸರಿಯಾಗಿ ಉಸಿರಾಟ ಆಡ್ತಾ ಇಲ್ಲ, ಏನಾದರೂ ಸ್ವಲ್ಪ ರಿಸ್ಕ್ ಇದ್ದರೆ, ತಾಯಿಗೂ ಮಗುಗೂ ತೊಂದರೆ ಆಗಿರೋದಿದ್ದರೆ, ನಾನು ಅದು ಯಾವ ವೀಕ್ಸ್ ಅಂತ ನೋಡಲ್ಲ. ಕೆಲವ್ರಿಗೆಲ್ಲ ಪ್ರೀ ಮೆಚ್ಯೂರ್ ಬೇಬೀಸ್ ಆಗುತ್ತೆ, 7 months ಬೇಬೀಸ್ ಆಗುತ್ತೆ, ಕೆಲವ್ರಿಗೆ 9 months ಆಗುತ್ತೆ, 9 months ಕಂಪ್ಲೀಟ್ ಆದಮೇಲೆ ಆಗುತ್ತೆ. ಈ ರೀತಿಯಾಗೆಲ್ಲನೂ ಸಿ ಸೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಾನು ಹೇಳೋದೇನಂತ ಹೇಳಿದ್ರೆ, ಆಲ್ಮೋಸ್ಟ್ ಹೆಣ್ಣಿಗೆ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ನಾವು ನಮ್ಮ ಬಗ್ಗೆ ಮಾತ್ರ ಥಿಂಕ್ ಮಾಡಬಾರ್ದು, ಮಗು ಬಗ್ಗೆ ಥಿಂಕ್ ಮಾಡಬೇಕು. ಸೊ ಆದ್ದರಿಂದ ಕೆಲವು ರಿಸ್ಕ್ ಏನಾದರೂ ಇದ್ದರೆ ಸಿ ಸೆಕ್ಷನ್ಗೂ ಹೋಗಿ, ಬಟ್ ಆದಷ್ಟು ನಿಮ್ಗೆ ಪೇಯ್ನ್ಸ್ ಇದ್ದು ಅಂದರೆ ಪೇಯ್ನ್ಸ್ ಬರುತ್ತೆ, ನಾರ್ಮಲ್ ಆಗಿರ್ತೀರ, ಏನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ, ತಡೀತೀರಿ ಅಂತ ನಮ್ಗೆ ಆ ಶಕ್ತಿ ಕೊಟ್ಟಿರ್ತಾರೆ ಹೆಣ್ಣಿಗೆ. ಸೊ ಆದ್ದರಿಂದ ಟೆನ್ಷನ್ ಮಾಡ್ಕೊಳ್ಬೇಡಿ, ಆರಾಮಾಗಿರಿ, ಫ್ರೀ ಆಗಿರಿ,
ಮತ್ತೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ. ಚೆನ್ನಾಗಿ ನಿದ್ದೆ ಮಾಡಿ, ಪೌಷ್ಟಿಕವಾದ ಊಟ ಮಾಡಿ, ಉಗುರು ಬೆಚ್ಚಗೆ ನೀರು ಕುಡೀರಿ, ಎಕ್ಸಸೈಸಸ್ ಮಾಡಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಹೈ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಬೇಡ. ಸ್ಟ್ರೆಸ್ ಅಂದರೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಬಿ ಪಿ ಲೆವೆಲ್ ಹೈ ಆಗುತ್ತೆ. ಬಿ ಪಿ ಲೆವೆಲ್ ಹೈ ಇದ್ದರೆ ಇಲ್ಲ ತುಂಬ ಲೋ ಆದ್ರೂನು ನಾರ್ಮಲ್ ಡೆಲಿವರಿಗೆ ತುಂಬ ಕಷ್ಟ ಆಗುತ್ತೆ. ಈವನ್ ಸಿ ಸೆಕ್ಷನ್ಗೂ ಅಷ್ಟೇ, ಬಿ ಪಿ ಏನಾದರೂ ತುಂಬ ಹೈ ಇದ್ದರೆ ಇಲ್ಲ ಲೋ ಇದ್ರೂ ಸಿ ಸೆಕ್ಷನ್ ಟೈಮಲ್ಲಿ ನಾರ್ಮಲ್ ಬರೋವರೆಗೂ ವೇಟ್ ಮಾಡಿಸಿ ಮಾಡ್ತಾರೆ. ಇಲ್ಲಾಂದರೆ ಹೆಚ್ಚು ಕಡಿಮೆ ತಾಯಿಗಾಗಲಿ ಮಗುಗಾಗಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ರಿಸ್ಕ್ ಆಗೋ ಚಾನ್ಸಸ್ ತುಂಬ ಹೈ ಆಗಿರುತ್ತೆ. ಸೊ ಆದ್ದರಿಂದ ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ. ಯಾವಾಗಲೂ ಕಾಮ್ ಆಗಿರಿ, ಪೀಸ್ಫುಲ್ ಆಗಿರಿ, ತುಂಬ ರಿಲ್ಯಾಕ್ಸ್ ಆಗಿರಿ. ಆದಷ್ಟು ನೀವು ಮಗುವಿನ ಬಗ್ಗೆ ಅಂದರೆ ಥಿಂಕ್ ಮಾಡ್ತಾ ಏನು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಿ. ಆದಷ್ಟು ಒಳ್ಳೆಯ ಕೆಲಸಗಳಂದರೆ ಏನಿರುತ್ತೆ, ಬುಕ್ಸ್ ಓದೋದಾಗಲಿ, ಮ್ಯೂಸಿಕ್ ಕೇಳೋದಾಗಲಿ, ಎಕ್ಸಸೈಸಸ್ ಮಾಡೋದಾಗಲಿ, ಈ ರೀತಿಯಾಗಿ ಪೌಷ್ಟಿಕವಾದ ಊಟ ತಿನ್ನೋದಾಗಲಿ ಟೈಮ್ ಟು ಟೈಮ್ ಒಂಥರ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನೀವೇನು ಮಾಡ್ತಿರ್ತೀರೋ ಎಲ್ಲನೂ ನಿಮ್ಮ ಮಗುವೂ ಅದೇ ರೀತಿ ಬರುತ್ತೆ. ಎಲ್ಲ ಕಲ್ತ್ಕೊಳ್ತಾ ಬರ್ತಾರೆ, ಗರ್ಭದಿಂದಲೇ ಎಲ್ಲನೂ ಮಗು ಕಲಿತಾ ಹೋಗುತ್ತೆ. ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ಭಯ ಬೇಡ, ತುಂಬ ಹ್ಯಾಪಿಯಾಗಿರಿ. ಸೊ ಇಲ್ಲಿಗೆ ನಾನು ಈ ಟಾಪಿಕ್ನ ಮುಗಿಸ್ತೇನೆ. ಮುಂದಿನ ವೀಡಿಯೋ ಅಲ್ಲಿ ಹೊಸ ಟಾಪಿಕ್ನೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.